마고 희경도 바라다 희경도 바라다 어디야게 걸고 오신다 라 ಸಿದ್ಧನಾಗಿದ್ದಿ ಮಗು ಸ್ವಾಮಿ ನಿನ್ನ ಶರೀರ ಭಸ್ಮವಾಯಿತು ಅಂತಾದ್ರೆ ಅಯೋಧ್ಯೆ ಎಲ್ಲ ಸ್ವಚ್ಛ ಆಗುತ್ತದೆ ಅಂತ ನಿನ್ನ ಆಲೋಚನೆ ಆಗದೆ ಇದ್ದೀತೆ ಇಲ್ಲಿಯವರೆಗೆ ಯಾವುದೆಲ್ಲ ಪ್ರಮಾದಗಳು ಘಟಿಸಿ ಹೋಯ್ತವ ಯಾವುದನ್ನು ಪಾಪಕಾರ್ಯ ಅಂತ ನೀನು ಆಡ್ತೀಯ ಅದೇ ಸಾಲಿಗೆ ಮತ್ತೊಂದು ಕಾರ್ಯವನ್ನು ಸೇರಿಸ್ತೀಯ ಅಲ್ವೋ ಅದು ಸೇರದೇ ಇದ್ದರೂ ಈ ಪಾಪ ತೊಳೆಯುವುದಕ್ಕಿಲ್ಲವಲ್ಲ ಮಗು ಹೇಳಿಯಂತೆ ಕಾರ್ಯದಿಂದ ಹಿಂದೆ ಹೋಗುವುದಲ್ಲ ನಾನು ಅದಕ್ಕೆ ಪ್ರಾರಂಭಕ್ಕೆ ನಿನ್ನಲ್ಲಿ ಆಡಿದ್ದು ಉದ್ವೇಗವಶನಾಗದೆ ಕೋಪೋದ್ರಿಕ್ತನಾಗದೆ ವಿವೇಚನಾ ಶಕ್ತಿಯನ್ನು ಉಪಯೋಗಿಸಿಕೊಂಡು ಏನನ್ನು ಮಾಡಬೇಕು ಅದನ್ನು ನೀನು ಈ ಹೊತ್ತು ಮಾಡಬೇಕು ಯಾರಿದ್ದಾರೆ ಹೇಳು ಇಲ್ಲಿ ನಿನ್ನ ತಾಯಂದಿರು ಈ ಹೊತ್ತು ಕಣ್ಣೀರು ಸುರಿಸ್ತಾ ಇದ್ದಾರೆ ಗತಿಸಿ ಹೋದಂತಹ ನಿನ್ನ ತಂದೆಯ ಕಳೇವರವನ್ನು ತೈಲ ಕಟಾಹದಲ್ಲಿ ಇಟ್ಟು 15 ದಿನಗಳಿಂದ ನಾವು ಸಂರಕ್ಷಿಸಿಕೊಂಡು ಬರ್ತಾ ಇದ್ದೇವೆ ಸದಾ ಕಾಲ ಪನ್ನೀರ ಸೇಚನದಿಂದ ಸುವಾಸಿತವಾದ ಸುಗಂಧದಿಂದ ಸುವಾಸಿತ ಸುಗಂಧ ವಾಸಭೂಮಿ ದೇವೇಂದ್ರನಿಗೆ ಸಹಾಯವನ್ನು ಕೊಟ್ಟ ಕಾಲಕ್ಕೆ ಸುಪ್ರೀತನಾದಂತಹ ದೇವೇಂದ್ರ ಕೊಟ್ಟ ಮಂದಾರ ಮಾಲಿಕೆಯಿಂದ ಅಯೋಧ್ಯೆಯ ಭೂಮಿಯೇ ಸುವಾಸಿತವಾಗಿತ್ತು ಈ ಕಾಲಕ್ಕೆ ಮಂದಾರ ಮಾಲಿಕೆಯೂ ಬಾಡಿದೆ ನನ್ನಪ್ಪನಿಗೆ ಪನ್ನೀರಲ್ಲ ಎಣ್ಣೆಯ ಕೊಪ್ಪರಿಗೆಯಲ್ಲಿ ನನ್ನಪ್ಪಯ್ಯನ ಶರೀರ ಸಂರಕ್ಷಿಸಿ ಇಟ್ಟಿದ್ದೇವೆ ನೀನು ಬರುವಲ್ಲಿವರೆಗೆ ಇದೇ ತಡವಾಯಿತು ಯಾವುದನ್ನು ಅಗ್ನಿಗೆ ಸಮರ್ಪಿಸಬೇಕೋ ಯಾವ ಕಳೇವರ ಅನ್ನುವುದು ಪಂಚಭೂತಗಳಲ್ಲಿ ಲೀನವಾಗಿ ಮತ್ತೆ ಅದರ ಮೊದಲಿನ ಸ್ಥಾನವನ್ನು ಸೇರಬೇಕೋ ಅದನ್ನು ನೀನು ಮಾಡದೆ ನಾನೇ ಬೆಂಕಿಗೆ ಹಾರಿ ಸಾಯ್ತೇನೆ ಅಂತ ಹೊರಟ್ರೆ ಅದು ಮತ್ತೊಂದು ಪಾಪ ಆಗುವುದಿಲ್ಲವೇನೋ ಯಾಕೆ ಚಿಂತಿಸುವುದಿಲ್ಲ ನೀನು ಮಗು ನಿನ್ನ ಅಣ್ಣ ರಾಮ ಅದಕ್ಕಿಂತಲೂ ನೀನು ರಾಮನ ತಮ್ಮ ಅಂತ ಹೇಳಬಹುದು ಕಾನನ ವಾಸಿಯಾಗಿ ಹೊರಟಂತಹ ಕಾಲದಲ್ಲಿ ನಿನ್ನ ಬಗ್ಗೆ ಅಮಿತವಾದಂತಹ ವಿಶ್ವಾಸವೋ ಕರುಣೆಯೋ ಪ್ರೀತಿಯೋ ಉಳ್ಳಂತಹ ರಾಮ ಭರತ ಬಂದು ಎಲ್ಲವನ್ನೂ ನೋಡಿಕೊಳ್ಳಿ ಅಂತ ಆಡಿದ್ದಾನೆ ಮಗು ಸ್ವಾಮಿ ಯಾರಿಗೆ ಯಾರು ಶಿಕ್ಷೆಯನ್ನು ಕೊಡುವುದು ಹೇಳು ಯಾವ ತಾಯಿಯಾದರೂ ತನ್ನ ಮಗನಿಗೆ ಕೆಟ್ಟದಾಗಬೇಕು ಅಂತ ಅಪೇಕ್ಷಿಸ್ತಾಳೋ ಹೇಳು ಅವಳ ಭಾವದಿಂದ ನೀನು ಉಳಿತಾಗಬೇಕು ಅಂತ ಆಲೋಚನೆ ಮಾಡಿದ್ಲು ನಿನಗದು ತಪ್ಪು ಅಂತ ಕಂಡಿತು ಒಳ್ಳೆಯದಾಗುವ ಕ್ರಮವೋ ಇದು ಮಗು ತಾಯಿಯ ಕುರಿತಾಗಿ ತಂದೆಯ ಕುರಿತಾಗಿ ಯಾರ ಬಗ್ಗೆಯೂ ಏನನ್ನು ಹೇಳುವಂತಹ ಅಧಿಕಾರವಾಗಲಿ ಅರ್ಹತೆಯಾಗಲಿ ಮಕ್ಕಳಿಗಿರುವುದಿಲ್ಲ ಒಂದು ಮಾತು ಹೇಳ ಕಾನನ ವಾಸಕ್ಕೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ ಅಪ್ಪ ನನ್ನನ್ನು ಆಶೀರ್ವದಿಸಿ ಕಳುಹಿಸಿ ಅಂತ ಹೇಳಿದ ಕಾಲದಲ್ಲಿ ನಿನ್ನ ತಂದೆಯೇ ಹೇಳಿದರು ಒಂದು ಹೊತ್ತಾದರೂ ನನ್ನೊಡನೆ ಉಂಡು ಹೋಗು ರಾಮ ಅಯೋಧ್ಯೆಗೆ ಬೆನ್ನು ಹಾಕಿದಂತಹ ನಿನ್ನ ಅಣ್ಣ ನಾನು ನಿರ್ಣಯ ಮಾಡಿದ ಮೇಲೆ ಒಂದು ಕ್ಷಣವಾದರೂ ನಾನು ಇಲ್ಲಿರುವುದಕ್ಕಿಲ್ಲ ಇದು ನನಗೆ ಧರ್ಮ ಅಂತ ನೇರವಾಗಿ ಹೋಗಿದ್ದಾನೆ ಅಂತಹ ಅಣ್ಣನಿಗೆ ನೀನು ತಮ್ಮ ಭರಂ ತನೋತಿ ಇತಿ ಭರತ ಅಯೋಧ್ಯೆಗಾಗಲಿ ಸೂರ್ಯವಂಶಕ್ಕಾಗಲಿ ಭರತವನ್ನು ತರುವಂತಹ ಅರ್ಹತೆ ಉಳ್ಳವನು ನೀನೇ ಈ ರೀತಿಯಾಗಿ ವರ್ತಿಸುವುದಲ್ಲ ಮಗು ನಿನ್ನ ಮುಂಭಾಗದಲ್ಲಿ ಕಾದದ್ದು ಇದು ನೀನು ಹೊರುವುದಕ್ಕೆ ಸಿದ್ಧನಾಗಬೇಕು ಅಂತ ಹೇಳಿದ್ದು ಅದನ್ನೇ ನೋಡೋಣ ಶಾಸ್ತ್ರೋಕ್ತವಾಗಿ
ಅಂತ್ಯ ಸಂಸ್ಕಾರವನ್ನೆಲ್ಲ ಹೇಗೆ ಮಾಡಬೇಕೋ ಹಾಗೆ ಮಾಡುವುದಕ್ಕೆ ಮೊದಲು ಸಿದ್ಧ ನಾನು. ಅಪ್ಪಣೆ. ರೋಡಿ ಬಾಲಕಗೊಡನೆ ಸಂಸ್ಕಾರ ಕರ್ಮವನ್ನು ರೋಡಿ ಬಾಲಕಗೊಡನೆ ಸಂಸ್ಕಾರ ಕರ್ಮವನ್ನು ಕುಮಾರ ತಮ್ಮ ಸೂಚನೆಯಂತೆ ಯಾವೆಲ್ಲ ಔರ್ಧ್ವದೈಹಿಕ ಸಂಸ್ಕಾರಗಳು ಮೃತ ಶರೀರಕ್ಕಾಗಬೇಕೋ ಆ ಎಲ್ಲ ಸಂಸ್ಕಾರಗಳು ಮಾಡಲ್ಪಟ್ಟಿತು, ವಿಧಿಯುಕ್ತವಾಗಿ ಮಾಡಿದ್ದೆ. 14ನೆಯ ದಿವಸದ ಈ ಪುಣ್ಯಾಹ ಆ ಘೋಷವನ್ನು ಕೇಳುತ್ತಾ ಇರುವಾಗಲೇ ತಮ್ಮಿಂದ ಸೂಚನೆಯೂ ಬಂತು. ನಡೆಯಬೇಕಾದ ಕಾರ್ಯ ನಡೆಯಿತು, ನಡೆಯಿತು, ಉಳಿದ ಕಾರ್ಯವನ್ನು ನಡೆಸುವುದಕ್ಕೆ ಮತ್ತೆ ನೀ ಸಿದ್ಧನಾಗು. ನಡೆಯಬೇಕಾದ ಕಾರ್ಯ ಏನುಂಟೋ ಅದು ಮಾತಿನಿಂದ ನಿರ್ಣಯವಾಗಿದೆ, ಹಾಗೆಂದು ಕ್ರಿಯೆಯಿಂದ ಆಗಬೇಕಷ್ಟೆ. ರಿಕ್ತವಾದಂತಹ ಸಿಂಹಾಸನವನ್ನು ಸುಮುಹೂರ್ತ ಸನ್ನಿಹಿತವಾದ ಈ ಕಾಲಕ್ಕೆ ನೀನು ಏರಬೇಕು. ನಿನ್ನ ತಾಯಿ ಹೇಳಿದಂತಹ ಮಾತೇನುಂಟೋ ಅದನ್ನು ಈಡೇರಿಸಬೇಕು. ಸ್ವಾಮಿ, ಇದುವರೆಗೆ ತಾವಾಡಿದಂತಹ ಯಾವ ವಿಷಯಕ್ಕೂ ಪ್ರತಿಯನ್ನಾಡದೆ ಅದನ್ನೇ ಅನುಸರಿಸುತ್ತಾ ಬಂದ ಭರತ ರಾಮನ ತಮ್ಮನಾಗಿ ಅಳಿದು ಹೋದರೂ ಉಳಿದ ಆದರ್ಶಗಳ ಯಜಮಾನಿಕೆಯನ್ನು ಇನ್ನೂ ಅಯೋಧ್ಯೆಯಲ್ಲಿ ಹೊತ್ತೇ ಇರುವ ದಶರಥ ಚಕ್ರವರ್ತಿಯ ಮಗನಾಗಿ ತಮ್ಮಂಥವರ ಶಿಷ್ಯನಾಗಿ ಆಡುವ ಮಾತನ್ನು ಅನ್ಯಥಾ ಭಾವಿಸದೆ ತಾವು ನಡೆಸಿಕೊಡಲೇಬೇಕೆಂಬಂತಹ ಪ್ರಾರ್ಥನೆಯನ್ನು ನಿಮ್ಮ ಪಾದ ಮೂಲದಲ್ಲಿಟ್ಟಾಡುವ ನಾಲ್ಕೇ ನಾಲ್ಕು ಮಾತುಗಳನ್ನು ತಾವು ಆಲಿಸಬೇಕು, ಅನುಗ್ರಹಿಸಬೇಕು, ಒಪ್ಪಿ ಹರಸಬೇಕು. ಯಾವುದಪ್ಪ ಅದು? ತುಂಬಿ ನಿಂತಿದೆ ಸಭೆ. ಹೌದು. ಯಾವ ಕ್ಷಣದಲ್ಲಿ ಭರತ ಈ ಸಿಂಹಾಸನವನ್ನ ಏರಿಯಾನು? ಬರೆದಾದಂತಹ ಸಿಂಹಾಸನದಲ್ಲಿ ಉತ್ತರವಾಗಿ ಉತ್ತರಾಧಿಕಾರಿಯಾಗಿ ಭರತ ಕಾಣಿಸಿಕೊಳ್ಳಬೇಕು ಅಪೇಕ್ಷೆಯಲ್ಲಿದ್ದಾರೆ. ಸಿಂಹಾಸನವನ್ನು ಏರುವುದಕ್ಕೆ ಸಿಂಹಾಸನಕ್ಕಿಂತ ಪ್ರತ್ಯೇಕತೆಯ ಸ್ಥಿತಿ ಒಂದು ಬೇಕು ಎನ್ನುವುದು ಸೂಚನೆ ಅದು. ಹೌದು. ನಾನು ಸಿಂಹಾಸನಕ್ಕಿಂತ ಪ್ರತ್ಯೇಕನಾಗಿದ್ದರಲ್ವೇ ನಾನು ಏರಬೇಕಾದದ್ದು. ಅಂದರೆ ನೀನೇ ಸಿಂಹಾಸನ? ನಾನೇ ಸಿಂಹಾಸನ. ಭರತನೆಂಬ ಸಿಂಹಾಸನದ ಮೇಲೆ ರಾರಾಜಿಸಬೇಕಾದವನು ಶ್ರೀರಾಮಚಂದ್ರ ಪ್ರಭು ಎಂಬ ದೃಢವಾದ ಭಾವವನ್ನು ಹೊತ್ತಿರುವ ನಾನೇ ಸಿಂಹಾಸನವಾಗಿರುವಾಗ ಸಿಂಹಾಸನ ಒಂದು ಸಿಂಹಾಸನವನ್ನು ಏರುವುದಕ್ಕೆ ಸಾಧ್ಯವೇ? ಅದ ಸಾಧ್ಯ ಇಲ್ಲ. ಅಯೋಧ್ಯೆಯ ಪ್ರಜಾ ಪರಿವಾರದ ಪ್ರೀತಿ ಏನು, ವಿಶ್ವಾಸ ಏನು, ನಂಬಿಕೆ ಏನು? ರಾಮಚಂದ್ರಮ ಹುಟ್ಟಿದ ಆ ಕ್ಷಣದಿಂದ ಹಿಡಿದು ಕಾಡಿಗೆ ನಡೆಯುವಲ್ಲಿಯವರೆಗಿನ ಆ ರಾಮ ಜೀವನದ ಜೊತೆಗೆ ತಮ್ಮ ಸೌಭಾಗ್ಯವನ್ನು ಕಂಡ ಅಯೋಧ್ಯೆಯ ಜನರೆಲ್ಲ ಅನುಸರಿಸಿದಂತಹ ಬಗೆಯೇನು, ಆ ಪರಿಯೇನು? ಮಗು ಯಾವುದನ್ನು ಅರ್ಥೈಸಿಕೊಳ್ಳದೆ ಬಲವಂತದ ರಾಜನಾಗಿ ಮೆರೆಯಬೇಕು ಎನ್ನುವ ಸೂಚನೆ ಬಂದರೂ ಅಯೋಧ್ಯೆಯ ಪ್ರಜಾವರ್ಗದ ರಾಮಭಾವಕ್ಕೆ ಬಲವಾಗಬೇಕೇ ಹೊರತು ಭರತ ಎಂದಿಗೂ ಭಾರವಾಗಕೂಡದು. ಭರತ ಎನ್ನುವುದು ಹರ್ಷೋತ್ಕರ್ಷದ ಭರತವಾಗಬೇಕೇ ಹೊರತು ಸರಿ, ಭರತ ಎಂಬುದು ಪ್ರಪಂಚವನ್ನೇ ನುಂಗಿ ನೊಳೆಯುವ ಸಮುದ್ರದ ಉಬ್ಬರವಾಗಕೂಡದು. ಅದಾಗುವುದಕ್ಕಿಲ್ಲ. ಅಯೋಧ್ಯೆಯ ಪ್ರತಿಯೊಬ್ಬ ಪ್ರಜೆಯ ಅಂತರಂಗದಲ್ಲಿ ಮನೆ ಮಾಡಿರುವಂತಹ ರಾಮಪ್ರಜ್ಞೆ ಏನು ಅದನ್ನು ಅರ್ಥವಿಸಿಕೊಳ್ಳಬಲ್ಲೆ ನಾನು? ಭರತನೇ ಚಕ್ರವರ್ತಿ ಆಗುವವನು ಎನ್ನುವುದು ಇವತ್ತಲ್ಲವಲ್ಲ ನಿರ್ಣಯ ಆದದ್ದು. ರಾಮ ಕಾಡಿಗೆ ಹೊರಟು ನಿಂತ ದಿನವೇ ಅದು ನಿರ್ಣಯ ಆಗಿದೆ ತಾನೆ. ಅದು ನಿರ್ಣಯವಾದ ಕಾರಣಕ್ಕಾಗಿಯೇ ರಾಮ ಕಾಡಿಗೆ ಹೋಗಬೇಕಾಗಿ ಬಂತು. ಅದು ಹೌದು ಅಂತ ಆದರೆ ನಮಗೆ ರಾಮನಾದರೇನು ಭರತನಾದರೇನು ಎನ್ನುವ ಭಾವವೇ ಇದ್ರೆ ಅಯೋಧ್ಯೆಯ ಪ್ರಜಾ ಪರಿವಾರವೆಲ್ಲ ನಮಗೆ ರಾಮನಿದ್ದ ಕಾಡೇ ಬೇಕು ಅಂತ ಹೋಗುವುದಕ್ಕೆ ಕಾರಣವಾದರೂ ಏನು ಗುರುವರಿಯ? ಹಾಗಾದರೆ ಈಗ ಅಯೋಧ್ಯೆಯ ಸಂಸ್ಕಾರಕ್ಕನುಗುಣವಾಗಿ ರಾಮ ಬಿಟ್ಟ ಎನ್ನುವ ಅನಿವಾರ್ಯ ಭಾವದಿಂದ ರಾಮನನ್ನು ಅನುಸರಿಸಿ ಹೋದ ಕಾಲಕ್ಕೆ ಸುಮಂತ್ರ ಆಡತಾನೆ, ಕಣ್ಣು ತಪ್ಪಿಸಿ ಹೋಗಬೇಕಾಯ್ತು ರಾಮ. ಎಲ್ಲ ಪ್ರಜೆಗಳು ಗಂಗಾ ನದಿಯ ತಟದವರೆಗೆ ಹೋಗಿದ್ರಪ್ಪ. ಹಾಗಾದರೆ
ಅಪರಿಮಿತವಾದ ರಾಮಪ್ರೇಮ ರಾಮಶ್ರದ್ಧೆಯಿಂದ ಕೂಡಿದ ಅಯೋಧ್ಯೆಯ ಪ್ರಜೆಗಳ ಆ ಹೃದಯ ಸಿಂಹಾಸನದಲ್ಲಿ ಈಗಾಗಲೇ ರಾಮ ಪ್ರತಿಷ್ಠಾಪನೆ ಆಗಿ ಹೋಗಿದೆ. ಆ ಪ್ರತಿಷ್ಠಿತವಾದ ಮೂರ್ತಿಯನ್ನು ತೆಗೆದು ಬದಿಗಿರಿಸಿ ಭರತನೆಂಬ ಮೂರ್ತಿಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಹೊರಟರೆ ಅದು ಭಾರವಾಗದೆ ಉಳಿದೀತೆ. ಒಪ್ಪಿಕೊಂಡರು ಅಯೋಧ್ಯೆಯ ಪ್ರಜೆಗಳ ಸಂಸ್ಕಾರ, ಅದು ವಿರೋಧ ಮಾಡುವುದಕ್ಕಿಲ್ಲ ಅವರು. ಆದರೆ ಅವರ ಭಾವಕ್ಕೆ ಪೂರಕನಾದರೆ ಅಲ್ಲವೇ ಅವ ಅಯೋಧ್ಯೆಯ ಸಂಸ್ಕಾರ. ಹಾಗಾಗುವಾಗ ರಾಮನಿಗೆಂದೂ ಪ್ರತಿಸ್ಪರ್ಧಿ ನಾನಲ್ಲ, ರಾಮ ಹೊರಬೇಕಾದಂತಹ ಅಯೋಧ್ಯೆಯ ಸಿಂಹಾಸನದ ಭಾರವನ್ನು ಹೊರುವುದಕ್ಕೆ ಭರತ ಖಂಡಿತವಾಗಿಯೂ ಸಮರ್ಥನಲ್ಲ. ರಾಮಾನುಜ ಮಾತಿನಿಂದ ಮತಿಯಿಂದ ಕೃತಿಯಿಂದ ರಾಮನ ತಮ್ಮನಾಗಿ ರಾಮ ಸೇವಕನಾಗಿ ಇರುವುದಕ್ಕೆ ಮಾತ್ರ ಹುಟ್ಟಿದವನು ಭರತನೇ ಹೊರತು ರಾಮನನ್ನೂ ಆಳುವ ಪ್ರಭು ಆಗುವುದಕ್ಕೆ ಹೊರಟು ನಿಂತವನಲ್ಲ, ಆ ಯೋಗ್ಯತೆಯನ್ನು ಸಂಪಾದಿಸಿಕೊಂಡವನು ಅಲ್ಲ. ಇದು ನನ್ನ ದೃಢವಾದ ಭಾವ. ಮಗು ಸ್ವಾಮಿ, ನಿಜಾರ್ಥದಲ್ಲಿ ನೀನು ದಶರಥ ಚಕ್ರವರ್ತಿಯ ಪುತ್ರನೂ ಹೌದು, ರಾಮನ ಸಹೋದರನೂ ಹೌದು. ಆದರೆ ಯಾವುದನ್ನು ನಮಗೆ ಮಾಡುವುದಕ್ಕೆ ಸಾಧ್ಯವಿಲ್ಲವೋ ಆ ಕುರಿತಾಗಿ ನಾವು ಭಾವಾವಿಷ್ಟರಾಗಿ ಏನನ್ನು ಆಡಿದರೆ ಏನು ಪ್ರಯೋಜನ ಹೇಳು ಸ್ವಾಮಿ. ಕೇವಲ ಭಾವಾವೇಶದಿಂದ ಕೂಡಿದಂತಹ ಮಾತುಗಳಲ್ಲ ಇದು. ಆದ್ದರಿಂದಲೇ ನಾನು ಆಡಿದ್ದು. ಕತ್ತಿಯನ್ನು ಎತ್ತಿದೆ ಭಾವಾವೇಶದಿಂದ, ಹೌದು, ಅದು ಕಾರ್ಯರೂಪಕ್ಕೆ ಬರಬಾರದು ಎಂಬುದು ನಿಮ್ಮ ಸೂಚನೆ. ಕತ್ತರಿಸಬಾರದು ಕತ್ತಿಯನ್ನು ಎತ್ತಿದರೆ ಅಂತ ಆಡಿದೆ. ಅಗ್ನಿಯಲ್ಲಿ ಬೀಳುವುದಕ್ಕೆ ಸಿದ್ಧನಾದರೆ ಬೀಳಕೂಡದು, ಆ ಅಧಿಕಾರ ನಿನಗಿಲ್ಲ ಅಂತ ಆಡಿದೆ. ಹಾಗಾದರೆ ಯಾವ ಕತ್ತಿ ಕತ್ತರಿಸಕೂಡದೋ, ಯಾವ ಬೆಂಕಿ ಸುಡಕೂಡದೋ, ಅದೆಲ್ಲವೂ ಸ್ಪಷ್ಟತೆಯನ್ನು ಹೊಂದಬೇಕು, ಸಾಕಾರವನ್ನು ತಳೆಯಬೇಕು ಅಂತಾದರೆ ಇದು ಏನು ಈಗ ಬಂಧಿಸುವುದಕ್ಕೆ ಹೊರಡುತ್ತೇನೆ. ಕತ್ತರಿಸುವುದಿಲ್ಲ ಸುಡುವುದಿಲ್ಲ, ಕತ್ತರಿಸುವುದಕ್ಕಿಲ್ಲ ಸುಡುವುದಕ್ಕಿಲ್ಲ ಬಂಧಿಸುವುದಕ್ಕೆ ಹೊರಡುತ್ತೇನೆ. ಯಾವುದು ಇದು? ರಾಮನೆಂಬ, ಅಣ್ಣನೆಂಬ, ಸ್ವಾಮಿಯೆಂಬ, ಪ್ರಭುವೆಂಬ ಪ್ರೀತಿಯ ಬಂಧನದಿಂದ ರಾಮನನ್ನು ಬಂಧಿಸಿಯಾದರೂ ಈ ಅಯೋಧ್ಯೆಗೆ ಕರೆ ತರುವವನೇ ಭರತ. ಪಾಶದಿಂದ ಬಂಧಿಸುವುದಲ್ಲ, ಪ್ರೇಮ ಪಾಶದಿಂದ ಬಂಧಿಸ್ತಿ. ಅದು ಪ್ರೀತಿಯ ಪಾಶ. ಗೊತ್ತು ನನಗೆ ನನ್ನ ಅಣ್ಣನ ಸ್ವಭಾವ. ಆ ನೆಲೆಯಲ್ಲಿ ಖಂಡಿತವಾಗಿಯೂ ತಿರಸ್ಕರಿಸುವಂತಹ ಮನಸ್ಥಿತಿಯವನಲ್ಲ ನನ್ನಣ್ಣ. ಪ್ರಜೆಗಳ ಕ್ಷೇಮ ಏನು, ಬಂಧು ಬಳಗದ ಕ್ಷೇಮ ಏನು, ಲೋಕದ ಕ್ಷೇಮ ಏನು ಎನ್ನುವುದನ್ನು ಧರ್ಮ ಪದ್ಧತಿಯನ್ನು ಚೆನ್ನಾಗಿ ಅರ್ಥವಿಸಿಕೊಂಡು ನಡೆಯನ್ನು ನುಡಿಯನ್ನು ಇಂದಲೂ ಕೂಡಿದಂತಹ ರಾಮಚಂದ್ರಮ ಒಪ್ಪಿ ಬರ್ತಾನೆ ಎನ್ನುವ ದೃಢವಾದ ಭಾವ ನನ್ನದು. ಹಡೆದ ಮಾತೆಯಾದಂತಹ ಕೌಸಲ್ಯ ತಾಯಿಗೆ ನಾನು ಸಮಾಧಾನವನ್ನು ಹೇಳಿದ್ದದೇ ನೆಲೆಯಲ್ಲಿ, ನಿನ್ನ ಮಗನನ್ನು ತಂದು ಕೊಡ್ತೇನೆ ಅಮ್ಮ. ಹೊಟ್ಟೆ ಸಂಕಟಕ್ಕೆ ಏನೋ ನಾಲ್ಕು ಮಾತುಗಳನ್ನು ಆಡಿದ್ಲು. ಹೊಟ್ಟೆಯ ಸಂಕಟ ಅದು ಯಾವ ಬಗೆಯದು ಎನ್ನುವುದನ್ನು ನಾನು ಅನುಭವಿಸಿ ಈಗ ಅರ್ಥ ಮಾಡಿಕೊಳ್ಳಬಲ್ಲೆ. ಆದ್ದರಿಂದ ಅದು ಶಮನವಾಗಲೇಬೇಕು. ಅಯೋಧ್ಯೆಯ ಸಂಕಟ ಶಮನವಾಗಲೇಬೇಕು, ನಮ್ಮೆಲ್ಲರ ಸಂಕಟ ಶಮನವಾಗಲೇಬೇಕು ಅಂತಾದರೆ ರಾಮಚಂದ್ರಮ ಅಯೋಧ್ಯೆಗೆ ಬರಲೇಬೇಕು, ತಾವು ಅಪ್ಪಣೆಯನ್ನು ಕೊಡಲೇಬೇಕು. ಯಾವ ಪಟ್ಟಾಭಿಷೇಕಕ್ಕೆ ಸುವಸ್ತುಗಳೆಲ್ಲ ಸಿದ್ಧವಾಗಿ ನಿಂತಿದೆಯೋ ಆ ಎಲ್ಲ ವಸ್ತುಗಳ ಸಮೇತವಾಗಿ ಶತ್ರುಂಜಯ ನಾಮಕವಾದಂತಹ ಪಟ್ಟದಾನೆಯೂ ಸೇರಿ ಗೋವಿದಾರ ಧ್ವಜಭೂಯಿಷ್ಟವಾಗಿ ರಾಮಚಂದ್ರನನ್ನು ಕಾಡಿನಿಂದ ನಾಡಿಗೆ ಮರಳಿ ತರುವುದಕ್ಕೆ ಅಯೋಧ್ಯೆಯ ಕಾಂತಿ ಸೌಭಾಗ್ಯಗಳು ಪುನಃ ದೃಢವಾಗಿ ಪ್ರತಿಷ್ಠಾಪಿಸುವುದಕ್ಕೆ ಬೇಕಾಗಿ ಇದು ರಾಮನ ಪ್ರತಿ ಆಗಮನದ ದೀಕ್ಷಾಬದ್ಧನಾಗಿ ಅದೊಂದು ಯಜ್ಞ ಸದೃಶವಾದಂತಹ ಪ್ರಕ್ರಿಯೆ. ಭರತ ತನ್ನನ್ನು ಹವಿಸ್ಸಿನ ಸ್ವರೂಪದಲ್ಲಿ ರಾಮಚಂದ್ರಮನ ದಿವ್ಯ ಪಾದಾರವಿಂದಕ್ಕೆ ಸಮರ್ಪಿಸಿಕೊಳ್ಳುವುದಕ್ಕೆ ಬೇಕಾದಂತಹ ಪ್ರಕ್ರಿಯೆ ಎಂಬ ಭಾವದಲ್ಲಿ ಹೊರಟು ನಿಂತಹ ನನಗೆ ಪುರೋಹಿತರಾಗಿ ಮಂತ್ರವನ್ನಾಡುವವರಾಗಿ ಮಾತನ್ನಾಡುವವರಾಗಿ ತಮ್ಮ ಮಾರ್ಗದರ್ಶನ ತಮ್ಮ ಒಪ್ಪಿಗೆಯ ಮುದ್ರೆ ಇದಕ್ಕೆ ಬಿತ್ತು ಅಂತಾದರೆ ಈ ಕ್ಷಣಕ್ಕೆ ಹೊರಟು ನಿಂತಿದ್ದಾನೆ ಭರತ. ಒಪ್ಪಿ ಹರಸಬೇಕು ಸ್ವಾಮಿ. ಮಗು, ದೃಢವಾದಂತಹ ನಿನ್ನ ಸಂಕಲ್ಪವನ್ನು ಕಂಡು ನಾನೇನು, ಪ್ರಜೆಗಳೆಲ್ಲ ಹರ್ಷೋದ್ಗಾರವನ್ನು ಮಾಡ್ತಾ ಇದ್ದಾರೆ, ಭರತನಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ದಾರೆ ಅಲ್ಲವೇ. ಆದ್ದರಿಂದಲೇ ಅಳಿಸಲಾಗದ ರಾಮ ಪ್ರೀತಿ, ಒಂದು ಕ್ಷಣದ ಹಿಂದೆ ಭರತ ಅರಸಲಾಗಲಿ ಅಂತ ಹೇಳಿದ ಪ್ರಜೆಗಳು ರಾಮನನ್ನು ಮರಳಿ ಕರೆ ತರ್ತೇನೆ ಎನ್ನುವ ಕಾಲಕ್ಕೆ ತಾವೂ ಬರ್ತೇವೆ ಅಂತ ಜೊತೆಯಾಗಿ ಬರುವುದಕ್ಕೆ ಸನ್ನದ್ಧರಾಗಿ ನಿಂತಿದ್ದಾರೆ ಸ್ವಾಮಿ. ನೋಡಿದರ
ಈ ಎಲ್ಲ ಅನರ್ಥ ಪರಂಪರೆಗೆ ಕಾರಣನಾದಂತಹ ತಾಯಿ ಕೈಕೇಯಿ ಕಣ್ಣೀರು ಸುರಿಸ್ತಾ ಇದ್ದಾಳೆ. ತಾನೂ ಬರ್ತೇನೆ, ತನ್ನ ಮಾತಿನಿಂದ ಇದೆಲ್ಲ ಆಗಿದೆ ಎನ್ನುವ ಭಾವ ರಾಮನಲ್ಲಿದ್ದರೆ ತಾನೇ ಸ್ವತಃ ಮಾತಾಡಿ ಆ ಭಾವವಲ್ಲ ಎನ್ನುವುದನ್ನು ಸ್ಪಷ್ಟಪಡಿಸ್ತೇನೆ ಎನ್ನುವ ಹಾಗೆ ಇವಳು ಸಿದ್ಧಳಾಗುತ್ತಾಳೆ. ಅಂತಾದ ಮೇಲೆ ನೀವು ಒಪ್ಪಿ ಹರಿಸ್ತೀರಿ ಅಂತಾದರೆ ಇದೋ ಇದುವೇ ಸುಮುಹೂರ್ತ. ಅದೇ, ಆದ್ದರಿಂದ ಇನ್ನು ತಡ ಮಾಡುವುದಲ್ಲ. ಸನ್ನದ್ಧನಾಗೂ, ಪುರದ ರಕ್ಷಕನನ್ನಾಗಿ ಶತ್ರುಘ್ನನನ್ನು ನಿಯಮಿಸಿ, ಸರಿ, ಸೇನಾ ಸಮೇತರಾಗಿ ಬರುವವರೆಲ್ಲ ಬನ್ನಿ, ರಾಮನನ್ನು ಕಾಣಬೇಕೆಂಬ ರಾಮನನ್ನು ಕರೆತರಬೇಕೆಂಬಂತಹ ಅಭೀಪ್ಸೆಯುಳ್ಳ ಎಲ್ಲರೂ ಒಟ್ಟಾಗಿ ಸೇರಿ ಎಲ್ಲರ ರಾಮ ಧ್ಯಾನ ಎಲ್ಲರ ರಾಮ ಪ್ರಜ್ಞೆ ಒಂದಾಗಿ ಶಕ್ತಿ ಪ್ರೇಮದ ಪಾಶಕ್ಕೆ ತುಂಬಲ್ಪಟ್ಟಿತು ಅಂತಾದರೆ ರಾಮನನ್ನು ಅದರಲ್ಲಿ ಕರೆತರುವುದಕ್ಕೆ ಸಾರ್ಥಕತೆಯ ಕ್ಷಣವನ್ನು ಕಾಣುವುದಕ್ಕೆ ಸಾಕಾದೀತು ಎಂಬ ಭಾವ ನನ್ನದು. ಆದ್ದರಿಂದ ಬರುವವರೆಲ್ಲ ಬನ್ನಿ, ಸಿದ್ಧರಾಗಿ ರಾಮ ಸಂದರ್ಶನದ ಈ ಸಂಕಲ್ಪಕ್ಕೆ ಬದ್ಧರಾಗಿ ಸಿದ್ಧರಾಗಿ ಸಿದ್ಧರಾಗಿ ಸಾಗೋಣವಂತೆ. ಪರಿಸರದಲ್ಲಿ ಅದೇನೋ ಭೀತಿಕಾರಕವಾದ್ದು ಸಂಭವಿಸುತ್ತದೆಯೋ ಎಂಬ ಸೂಚನೆಯಂತೆ ಮೃಗ ಪಕ್ಷಿಗಳೆಲ್ಲ ದಿಕ್ಕೆಟ್ಟು ಧಾವಿಸುತ್ತಿರುವುದನ್ನು ಕಾಣ್ತಾ ಇದ್ದೇನೆ. ಹೌದಲ್ಲ, ದೂರದಲ್ಲಿ ಧೂಳಿನ ಮೋಡವೊಂದು ಎದ್ದು ಏನೋ ವಿಶೇಷವಾದದ್ದಲ್ಲಿ ಸಂಭವಿಸ್ತಾ ಉಂಟು ಅನ್ನುವುದನ್ನು ತೋರಿಸ್ತಾ ಇದೆ. ಈ ಹೊತ್ತು ಹೀಗಾಗುವುದಕ್ಕೆ ಕಾರಣ ಏನು ಇದನ್ನು ತಿಳಿಯಬೇಕಾಗಿದೆ. ಆದ್ರಿಂದ ಅಣ್ಣ, ಎತ್ತರವಾದ ಮರವೊಂದನ್ನೇರಿ, ಸರಿ, ಅದೇನು ಅನ್ನುವುದನ್ನು ನೋಡಿ ನನಗೆ ಹೇಳ್ತೀಯೋ ತಮ್ಮ. ಅಣ್ಣ ಒಂದು ಕ್ಷಣ. ಇದು ಸಾಕಾಗದು ಎನ್ನುವ ಹಾಗೆ ತನ್ನ